ಶ್ರೀರಾಮ ಸಮರ್ಥ ನವೆಂಬರ್ 28. ಭಗವಂತನನ್ನು ನೋಡುವುದಕ್ಕೆ ಅಂತರಂಗ ಶುದ್ಧವಾಗಿರಬೇಕು. ಅಂತೆಯ ಮತಿಹಿ ಸಾ ಗತಿಹಿ ಎಂಬ ಒಂದು ಉಕ್ತಿ ಇರುತ್ತದೆ. ಜನ್ಮದ ನಿಜವಾದ ಕಾರಣವನ್ನು ಶೋಧಿಸಿ ನೋಡಿದರೆ ವಾಸನೆಯಿಂದಲೇ ನಾವು ಈ ಜನ್ಮ ಮರಣದ ಚಕ್ರದಲ್ಲಿ ಸಿಲುಕಿರುತ್ತೇವೆಂದು ಕಂಡು ಬರುತ್ತದೆ. ಜನ್ಮದೊಂದಿಗೆ ಮರಣವು ನಿಶ್ಚಿತವಾದದ್ದೇ. ಈ ಜನ್ಮ ಮರಣದ ಪ್ರವಾಹವು ನಿರಂತರ ನಡೆದಿರುತ್ತದೆ. ವಾಸನೆ ಮೊದಲೋ ಅಥವಾ ಜನ್ಮ ಮೊದಲೋ ಎಂಬ ವಾದದಲ್ಲಿ ಬೀಳುವುದೆಂದರೆ ಬೀಜ ಮೊದಲೋ ಅಥವಾ ವೃಕ್ಷ ಮೊದಲೋ ಅನ್ನುವಂತೆ. ಈವರೆಗೆ ಎಂದೂ ಮುಗಿಯದೇ ಇರುವ ಜಗತ್ತಿನ ಪ್ರಶ್ನೆಗಳ ಗೊಂದಲದಲ್ಲಿ ಬಿದ್ದಂತಾಗುತ್ತದೆ. ನಮಗೆ ಯಾವ ವಿಷಯದಲ್ಲಿ ಅಡೆತಡೆ ಉಂಟಾಗುತ್ತದೆ ಎಂಬುದನ್ನು ನೋಡಬೇಕು. ನಾವು ವಿಷಯಗಳಲ್ಲಿಯೇ ಸಿಕ್ಕಿರುತ್ತೇವೆ, ಇದನ್ನು ಬಿಟ್ಟು ಬಿಡಬೇಕು. ಈ ಜಗತ್ತಿನ ಪರಿಸ್ಥಿತಿಗಳಲ್ಲಿಂದಲೇ ಸತ್ಯವನ್ನು ಹೇಗೆ ತಿಳಿದುಕೊಳ್ಳಲು ಬರುತ್ತದೆ ಎಂಬುದನ್ನು ನೋಡಬೇಕು. ನಮ್ಮ ಮುಂದಿನಿಂದ ಯಾರಾದರೂ ಹೋದರೆಂಬುದನ್ನು ನಾವು ಅವರ ನೆರಳು ನೋಡಿ ಹೇಳುತ್ತೇವೆ. ಅದರಂತೆ ಈ ಜಗತ್ತು ಕೂಡ ನೆರಳೇ ಆಗಿರುತ್ತದೆ. ಆ ನೆರಳಿಗೆ ಇರುವ ನಿಜವಾದ ಅಧಿಷ್ಠಾನವೆಂದರೆ ಭಗವಂತನು ಆಗಿರುತ್ತಾನೆ. ನಾವು ಅವನನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಮ್ಮ ಕಣ್ಣುಗಳಲ್ಲಿ ವಿಷಯದ ಅಮಲು ಇರುವುದರಿಂದ ಸರ್ವವ್ಯಾಪಿಯಾದ ಭಗವಂತನನ್ನು ನೋಡಲು ನಮಗೆ ಬರುವುದಿಲ್ಲ. ಅವನನ್ನು ನೋಡುವುದಕ್ಕಾಗಿ ನಮ್ಮ ದೃಷ್ಟಿಯನ್ನು ನಾವು ಸುಧಾರಿಸಿಕೊಳ್ಳಬೇಕು. ನಾವು ನಮ್ಮ ಅಂತರಂಗವನ್ನು ನಿರ್ಮಲಗೊಳಿಸಿಕೊಂಡರೆ ಅಂತರ್ದೃಷ್ಟಿಯೂ ಬರುತ್ತದೆ. ನಾವು ಒಬ್ಬ ಹೆಣ್ಣುಗಳ ಕಡೆಗೆ ನೋಡಿದರೆ ನಮ್ಮ ಅಂತಃಕರಣದ ವೃತ್ತಿಗಳು ಹೇಗೆ ಇರುತ್ತವೆಯೋ ಅವಳು ಹಾಗೆ ಕಾಣಿಸುತ್ತಾಳೆ. ಕಾಮಭಾವನೆ ಉಳ್ಳವಳಿಗೆ ಅವಳು ಕಾಮಸ್ವರೂಪಳಾಗಿಯೇ ಕಾಣುತ್ತಾಳೆ, ಹಾಗೂ ಸಾತ್ವಿಕನಾದವನಿಗೆ ತಾಯಿಯಂತೆ ಕಾಣುತ್ತಾಳೆ. ಆದ್ದರಿಂದಲೇ ನಮ್ಮ ಅಂತಃಕರಣವು ಶುದ್ಧವಾಗುವವರೆಗೂ ನಮಗೆ ಸರ್ವತ್ರ ಭಗವಂತನ ದರ್ಶನವಾಗಲಾರದು. ಭಗವಂತನನ್ನು ಎಲ್ಲ ಕಡೆಗೆ ನೋಡುವಾಗ ಅವನು ನಮ್ಮಲ್ಲಿಯೂ ಇರುತ್ತಾನೆಂದು ನೋಡಬೇಕು. ಎಲ್ಲಿಯವರೆಗೂ ಭಗವಂತನು ನಮ್ಮಲ್ಲಿ ಕಾಣುವುದಿಲ್ಲವೋ ಅಲ್ಲಿಯವರೆಗೂ ಅವನು ಬೇರೆಯವರಲ್ಲಿ ಇದ್ದದ್ದು ಕಾಣಲಾರದು. ಆದ್ದರಿಂದ ಭಗವಂತನು ಯಾವಾಗಲೂ ನಮ್ಮಲ್ಲಿ ಇರುತ್ತಾನೆಂದು ನೋಡುತ್ತಾ ಹೋಗಬೇಕು. ಸದ್ಗುರುಗಳು ಹೇಳಿದಂತೆ ನಡೆಯಬೇಕು. ಇದರಿಂದಲೇ ನಮ್ಮ ಅಭಿಮಾನವು ನಷ್ಟವಾಗುತ್ತದೆ. ಕರ್ಮ ಮಾರ್ಗದ ವಿಷಯದಲ್ಲಿರುವ ಸತ್ಪುರುಷರ ಕಿಂಚಿತ್ ಭಿನ್ನಾಭಿಪ್ರಾಯಕ್ಕೆ ಕಾರಣವೇನೆಂದರೆ ಕರ್ಮ ಮಾಡುವುದರಿಂದ ಅಭಿಮಾನ ಉಂಟಾಗುತ್ತದೆ, ಹಾಗೂ ಸದ್ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡುವುದರಿಂದ ಅಭಿಮಾನವು ದೂರವಾಗುತ್ತದೆ. ಇಲ್ಲಿ ಒಂದು ಸಂಶಯ ಬರುವುದೇನೆಂದರೆ ಗುರುಗಳಾದರೂ ನಾಮಸ್ಮರಣೆ ಮಾಡಲು ಹೇಳುತ್ತಾರೆ, ಅಂದ ಮೇಲೆ ಇದು ಕರ್ಮವೇ ಅಲ್ಲವೇ? ವೈದ್ಯರು ಒಬ್ಬ ರೋಗಿಗೆ ಏನೂ ತಿನ್ನಬೇಡ ಎಂದು ಹೇಳಿದರು, ಹಾಗೂ 3 ಮಾತ್ರೆಗಳನ್ನು ಕೊಟ್ಟು ಅವುಗಳನ್ನು 3 ಹೊತ್ತು ತೆಗೆದುಕೋ ಎಂದು ಹೇಳಿದರು. ಅದಕ್ಕೆ ಆ ರೋಗಿಯು ಕೇಳಿದನು, ನೀವು ಏನೂ ತಿನ್ನಬೇಡವೆಂದು ಹೇಳಿರುವಿರಿ, ಈ ಮಾತ್ರೆಗಳನ್ನು ತೆಗೆದುಕೋ ಎಂದು ಹೇಳುತ್ತೀರಿ, ಇದು ಹೇಗೆ? ಅದಕ್ಕೆ ಆ ವೈದ್ಯನು, ನಿನಗೆ ಈ ಮೊದಲೇ ಆದ ಅಜೀರ್ಣತೆಯನ್ನು ದೂರಗೊಳಿಸಲು ಈ ಮಾತ್ರೆಗಳು ಉಪಯೋಗವಾಗುತ್ತವೆ ಅಂದರು. ಅದರಂತೆ ಗುರುಗಳು ನಮಗೆ ನಾಮಸ್ಮರಣೆ ಮಾಡಲು ಹೇಳುವುದು ಮೊದಲಿನ ವಿಷಯದ ಅನುಭವವನ್ನು ದೂರ ಮಾಡುವುದಕ್ಕಾಗಿ ಇರುತ್ತದೆ. ಯಾರು ನಮ್ಮ ವಿಷಯ ವಾಸನೆಯನ್ನು ಕಡಿಮೆ ಮಾಡಿ ನಮ್ಮಲ್ಲಿ ನಾಮದ ಪ್ರೇಮ ನಿರ್ಮಾಣ ಮಾಡುತ್ತಾರೋ ಅವರೇ ನಿಜವಾದ ಸದ್ಗುರುಗಳಾಗಿರುತ್ತಾರೆ. ಇಂದಿನ ಮುಖ್ಯ ವಿಚಾರ, ಪ್ರಪಂಚ ಹಾಗೂ ಪರಮಾರ್ಥಗಳಲ್ಲಿರುವ ವಿರೋಧವನ್ನು ನೋಡಿ ಸತ್ಪುರುಷರು ಅವುಗಳ ಹೊಂದಾಣಿಕೆ ಮಾಡುವ ಪ್ರಯತ್ನ ಮಾಡಿರುತ್ತಾರೆ. ನಾಮಸ್ಮರಣೆ ಮಾಡುತ್ತಾ ಮಾಡುತ್ತಾ ಪ್ರಪಂಚ ಮಾಡಿರಿ, ಇದೇ ಆ ಹೊಂದಾಣಿಕೆಯಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.